ನಮಸ್ಕಾರ. ಸುದ್ದಿ ಮಧ್ಯಾಹ್ನಕ್ಕೆ ಸ್ವಾಗತ. ನಾನು ಸ್ಮಿತಾ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸ್ವಂತ ದುಡಿಮೆ ಹಣದಲ್ಲಿ ಜನರ ಸೇವೆಗಾಗಿ ಖರ್ಚು ಮಾಡುವ ಮೂಲಕ ಸಮಾಜ ಸೇವೆ ಮಾಡುತ್ತಿರುವ ಧೀಮಂತ ನಾಯಕ ಶಿಡ್ಲಘಟ್ಟದ ಮಹಾದಾನಿ ರಾಜೀವ್ ಗೌಡ ಕಾರ್ಯವೈಖರಿಗೆ ಎಲ್ಲೆಲ್ಲೋ ಶ್ಲಾಘನೀಯ ಘೋಷಣೆಗಳು ಮೊಳಗುತ್ತಿವೆ. ಹೌದು, ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ಪಕ್ಕಾ ಪ್ಲೂರ್ಲಿ ಬಿಸ್ನೆಸ್ ಮ್ಯಾನ್ ಆಗಿ ದೊಡ್ಡ ಮಟ್ಟದಲ್ಲಿ ಹೆಸರು ಗಳಿಸಿ ಜೀವನದಲ್ಲಿ ಯಶಸ್ವಿಯಾಗಿದ್ದಾರೆ. ಬೆಂಗಳೂರಿನ ಎಬಿಡಿ ಗ್ರೂಪ್ಸ್ ಸಂಸ್ಥೆಯನ್ನ ಸ್ಥಾಪಿಸಿ ತಮ್ಮ ಸಂಸ್ಥೆಗೆ ಬರುವ ಲಾಭದಲ್ಲಿ ಶೇಕಡಾ 50% ರಷ್ಟು ಹಣ ಸಮಾಜಕ್ಕಾಗಿ ಮೀಸಲಿಟ್ಟಿದ್ದಾರೆ. ಒಂದು ಸರ್ಕಾರ ಮಾಡುವ ರೀತಿಯಲ್ಲಿ ಕಾರ್ಯಕ್ರಮಗಳು ರೂಪಿಸಿ ಒಬ್ಬ ವ್ಯಕ್ತಿ ಮಾಡುತ್ತಿರುವುದು ಜನ ಮನ್ನಣೆಯಾಗಿದೆ. ಶಿಡ್ಲಘಟ್ಟ ಗಡಿ ಗ್ರಾಮಗಳಲ್ಲಿ ಬಡವರು ತುರ್ತು ಸಂದರ್ಭದಲ್ಲಿ ಆಸ್ಪತ್ರೆಗೆ ಸಮಯಕ್ಕೆ ಸರಿಯಾಗಿ ಹೋಗಲು ವಾಹನ ವ್ಯವಸ್ಥೆ ಇಲ್ಲದೆ ಚಿಕಿತ್ಸೆ ಪಡೆಯಲು ಹಾಗೂ ಮಹಿಳೆಯರು ಹೆರಿಗೆಗೆ ಹೋಗಲು ಸಾಧ್ಯವಾಗದೆ ತುಂಬಾ ಕಷ್ಟ ಅನುಭವಿಸುತ್ತಿರುವುದನ್ನ ಗಮನಿಸಿ ಕ್ಷೇತ್ರದಲ್ಲಿ 10 ಆಂಬ್ಯುಲೆನ್ಸ್ ಲೋಕಾರ್ಪಣೆ ಮಾಡಿ 24x7 ಸೇವೆ ಪ್ರಾರಂಭಿಸಿದ್ದಾರೆ. ಅಗತ್ಯವಿರುವ ಗ್ರಾಮಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ಮಾಣ ಮಾಡಿಕೊಡಲಾಗುವುದು ಎಂದು ತಿಳಿಸಿದ್ದಾರೆ. ತಾಲೂಕಿನಲ್ಲಿ ದೇವಾಲಯಗಳ ನಿರ್ಮಾಣ ಜೀರ್ಣೋದ್ಧಾರಕ್ಕಾಗಿ ಲಕ್ಷ ಲಕ್ಷ ಧನ ಸಹಾಯ ಮಾಡಿದ್ದಾರೆ. ಶಾಲಾ ಕಾಲೇಜು ಶುಲ್ಕ ಪಾವತಿಸಲು ಕಷ್ಟವಾಗಿರುವ 1000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪುಸ್ತಕ ಕೊಡಿಸಿ ಶುಲ್ಕವನ್ನ ಕಟ್ಟಿದ್ದಾರೆ. ಈ ಬಾರಿಯೂ 10,000 ಮಕ್ಕಳಿಗೆ ಶಾಲಾ ಶುಲ್ಕ, ಬಟ್ಟೆ, ಪುಸ್ತಕ ಕೊಡಿಸುವ ಗುರಿ ಹೊಂದಿದ್ದೇನೆ ಎಂದು ಸ್ವತಃ ರಾಜೀವ್ ಗೌಡ ತಿಳಿಸಿದ್ದಾರೆ. ಏನಿ ಭಾಗದಲ್ಲಿ ನಮ್ಮ ಕಡೆಯಿಂದ ಏನು ಇವಾಗ ಹೇಳ್ತಿದ್ರು ನಮ್ಮ ಯುವಕರೆಲ್ಲ ಇಲ್ಲ ನಿಂತು ಇಲ್ಲೆಲ್ಲ ನೀವು ನಿಲ್ಬೇಕು ಮಾಡಬೇಕು ಅಂತ ಖಂಡಿತ ನೀವುಗಳೆಲ್ಲರೂ ಸಹಕರಿಸಿದ್ರೆ ಖಂಡಿತ ಅದು ಕೂಡ ಆಗತ್ತೆ. ಏನೇ ಆಗಲಿ ನಮ್ಮ ಉಸಿರ ತನಕ ಶಿಡ್ಲಘಟ್ಟ ಕ್ಷೇತ್ರ ನಾವು ಎಲ್ಲೂ ಬಿಟ್ಟಂತೂ ಆಚೆ ಹೋಗಲ್ಲ. ನಮ್ಮ ಕಾಲಕ್ಕೆ ಏನ್ ಮಾಡ್ಬೋದು, ನಮ್ಮ ಕೈ ಶಕ್ತಿ ಮೀರಿ ಏನ್ ಮಾಡ್ಬೋದು ಅಷ್ಟು ಕೆಲಸಗಳು ನಾವು ಮಾಡಿ ತೋರಿಸ್ತೀವಿ. ಈಗ ಉದಾಹರಣೆ ಹೇಳ್ತಿದ್ದೀನಿ, ತಿಳಿದಿದ್ ಯಾವಾಗ ಅಂದ್ರೆ ನಾವು ಒಂದು ಸಾರಿ ಈ ಕರೋನಾ ಕಷ್ಟ ಕಾಲದಲ್ಲಿ ಲಾಕ್ಡೌನ್ ಇರುವಂತ ಸಂದರ್ಭದಲ್ಲಿ ಒಂದಷ್ಟು ಕಿಟ್ಟಿಗಳು ಕೊಟ್ಟು ಒಂದು ಕಷ್ಟದಲ್ಲಿರುವಂತ ಕುಟುಂಬಗಳಿಗೆ ಸಹಾಯ ಮಾಡೋಣ ಅಂತ ಬಂದ್ವಿ ಇಲ್ಲಿ. ಆ ಒಂದು ಕಿಟ್ಟಿಗಳು ಕೊಡುವಂತ ಸಂದರ್ಭದಲ್ಲಿ ಇಲ್ಲಿರುವಂತಹ ನಿಜವಾದ ಕಷ್ಟಗಳು ಏನು, ಈ ವಿಧಾನಸಭಾ ಕ್ಷೇತ್ರ ಏನ್ ಪರಿಸ್ಥಿತಿಯಲ್ಲಿದೆ ಅಂತ ಅಲ್ಲಿರುವಂತ ಜನಗಳು ಹೇಳ್ತಿದ್ರು. ಈಗಲೂ ಕೂಡ ಇಲ್ಲೊಬ್ರು ಹಿರಿಯರು ಹೇಳ್ತಿದ್ರು ಅಂತ ಬಾಳೆ ಪೈಂದ ಇಕ್ಕಡ ಏಮನ ಚೇಯಲ್ಲಪ್ಪ ಏಮೋ ಚೇರ್ಸ್ಕೊಂಡಾಗ ಮಂಚಿದ್ ಕಾಣಿ ಮೇಮಂತಾ ಉಂಟಾಮು ಮೇಮಂತಾ ಜೊತ್ಲ ಉಂಟಾಮ್ ಚೇಯಪ್ಪ ಮಂಚಿದ್ ಕಾಣಿ ಅಂತ ಇಲ್ಲೊಬ್ರು ದೊಡ್ಡವರು ಇವರು ಹೇಳ್ತಿದ್ರು ಪಾಪ. ಅಲ್ಲಿ ಬೆಂಗಳೂರಿನಿಂದ ಕೇವಲ 50 ಕಿಲೋಮೀಟರ್ ದೂರದಲ್ಲಿರುವ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರವು ಬಹಳ ಹಿಂದುಳಿದಿದ್ದು ಗಡಿ ಗ್ರಾಮದ ಗ್ರಾಮಗಳಲ್ಲಿ ರಸ್ತೆಗಳು ಇಲ್ಲದೆ ಜನರು ಓಡಾಡಲು ತುಂಬಾ ಸಮಸ್ಯೆಯಾಗಿದೆ. ಶುದ್ಧ ಕುಡಿಯುವ ನೀರಿಗಾಗಿ ಮಹಿಳೆಯರು ತುಂಬಾ ದೂರದಿಂದ ನೀರು ತೆಗೆದುಕೊಂಡು ಬರುವ ಪರಿಸ್ಥಿತಿ ಇದೆ. ಇನ್ನು ಉದ್ಯೋಗ ಸಮಸ್ಯೆ ಇದೆ. ಯಾವುದೇ ಸಮಸ್ಯೆಯಾಗಲಿ ಜನರಿಗೆ ಉಪಯುಕ್ತವಾಗುವಂತಹ ಜನಪರ ಕಾರ್ಯಕ್ರಮಗಳು ಮಾಡುತ್ತೇನೆ ಎಂದು ಎಬಿಡಿ ಗ್ರೂಪ್ಸ್ ಅಧ್ಯಕ್ಷ ದೂರದೃಷ್ಟಿ ಹೊಂದಿರುವ ನಾಯಕ ಶಿಡ್ಲಘಟ್ಟದ ಜನಸೇವಕ ರಾಜೀವ್ ಗೌಡ ವಾಗ್ದಾನ ನೀಡಿದ್ದಾರೆ. ಹಾಗೆ ನಿಜವಾಗ್ಲೂ ಇಲ್ಲಿ ಈ ಭಾಗದಲ್ಲಿ ಕೆಲವು ಹಳ್ಳಿಗಳಿಗೆ ಹೋಗ್ಬೇಕು ಅಂತಂದ್ರೆ ಸರಿಯಾಗಿ ದಾರಿ ವ್ಯವಸ್ಥೆನೂ ಇಲ್ಲ, ಕುಡಿಯಕ್ ನೀರಿನ ವ್ಯವಸ್ಥೆನೂ ಇಲ್ಲ, ತುಂಬಾ ಕಷ್ಟದಲ್ಲಿದೆ. ಈ ವಿಧಾನಸಭಾ ಕ್ಷೇತ್ರ ಏನಾಗಿದೆ ಅಂದ್ರೆ ಬಹಳ ಹಿಂದುಳಿದಿದೆ. ಬೆಂಗಳೂರಿಂದ ಇದೇನು ತುಂಬಾನೇ ದೂರ ಇಲ್ಲ, ಇಲ್ಲಿಗೆ ಬರ್ಬೇಕು. ಇಲ್ಲಿ ಈ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಒಂಥರ ಹೆಂಗೆ ಅಂದ್ರೆ ಹೇಳಿದ್ರು ಲೆಕ್ಕಕ್ಕಿಲ್ದಂಗೆ ಆಗ್ಬಿಟ್ಟಿದೆ ವಿಧಾನಸಭಾ ಕ್ಷೇತ್ರ. ಖಂಡಿತ ಈ ವಿಧಾನಸಭಾ ಕ್ಷೇತ್ರ ಏನಿದೆ ಈ ಶಿಡ್ಲಘಟ್ಟ ತಾಲೂಕಿನಾದ್ಯಂತ ಜನ ಏನು ಕಷ್ಟಗಳು ಅನುಭವಿಸಿದ್ದಾರೆ ಅದನ್ನೆಲ್ಲ ಆದಷ್ಟು ನಮ್ಮ ಕೈಲಿ ಶಕ್ತಿ ಮೀರಿ ಈ ಒಂದು ವಿಧಾನಸಭಾ ಕ್ಷೇತ್ರನ ಮಾದರಿ ವಿಧಾನಸಭಾ ಕ್ಷೇತ್ರ ಮಾಡಿ ತೋರಿಸ್ತೀವಿ. ಅದಕ್ಕೆಲ್ಲ ನಿಮ್ಗಳ ಆಶೀರ್ವಾದ ಬೇಕು, ನೀವುಗಳೆಲ್ಲ ಆಶೀರ್ವಾದ ಕೂಡ ಮಾಡ್ತೀರಾ ಅಂತ ಕೂಡ ನಂಬಿದೀವಿ. ಏನಾಗುತ್ತೆ ಯಾರೇ ಆಗ್ಲಿ ನಮ್ಗೆ ನಿಮ್ಗೆ ಏನಿದೆ ಒಂದು ಕಷ್ಟನೋ ಇಲ್ಲಿರುವಂತ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಯಾರೋ ಬಂದು ಏನ್ ಹೇಳಿದ್ರು ನಮ್ ಕಿವಿಗೆ ಏನೇ ಹೇಳಿದ್ರು ಅಪ್ಪ ರಾಜೀವ್ ಗೌಡ ಈ ಪಂಚಾಯತ್ ಸುನಾಡು ಅದು ಇದು ಇಲ್ಲೇದು ಇದೇಣ್ಣ ಅಚೇಣ್ಣ ಅಂತಂದ್ರೆ ಯಾರು ಮಾಡಲ್ಲ. ಅವ್ರ ಮನ್ಸಿಗೆ ಬರ್ಬೇಕು ಲೇದಪ್ಪ ಅಪ್ಪ ಚೇಸಿನಾಡು ಚೇಸ್ ಚೂಪಿಚ್ಚಿನಾಡು ಅಂತ.
ಜನಪ್ರತಿನಿಧಿಗಳು ಚುನಾವಣೆಗಳು ಬಂದಾಗ 5 ವರ್ಷಕ್ಕೊಮ್ಮೆ ಜನರ ಮನೆ ಬಾಗಿಲಿಗೆ ಬರುತ್ತಾರೆ. ಜನರಿಂದ ಮತಗಳು ಪಡೆದುಕೊಂಡು ಗೆದ್ದ ನಂತರ ಅವರ ಅವಧಿ ಮುಗಿದು ಮತ್ತೆ ಚುನಾವಣೆ ಬರುವವರೆಗೂ ಜನರ ಸಮಸ್ಯೆಗಳು ಆಲಿಸದೆ ಕಷ್ಟಗಳಿಗೆ ಸ್ಪಂದಿಸದೆ ಚುನಾವಣೆ ಬಂದಾಗ ಬರುವ ನಾಯಕರಿಗಿಂತ ಅಧಿಕಾರ ಇಲ್ಲದೆ ಇರುವಾಗಲೇ ಜನರಿಗೆ ಇಷ್ಟೆಲ್ಲ ಮಾಡುತ್ತಿರುವ ರಾಜೀವ್ ಗೌಡ ಅವರನ್ನ ಜನಪ್ರತಿನಿಧಿಯನ್ನಾಗಿ ಆಯ್ಕೆ ಮಾಡಿ ಅಧಿಕಾರ ಕೊಟ್ಟರೆ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡುತ್ತಾರೆ ಎಂದು ಜನರು ಈಗಾಗಲೇ ಮಾತನಾಡಿಕೊಳ್ಳುತ್ತಿದ್ದಾರೆ. ಇನ್ನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಗೆಲ್ಲುವುದು ಸೋಲುವುದು ಸಹಜ. ಅಂತೂ ಕ್ಷೇತ್ರದಲ್ಲಿ ಆತ್ಮಸ್ಥೈರ್ಯದಿಂದ ಹೊಸ ಸಂಚಲನ ಸೃಷ್ಟಿ ಮಾಡಿರುವ ರಾಜೀವ್ ಗೌಡ ಅವರು ಸಮಾಜ ಸೇವೆ ಹೀಗೆ ಮುಂದುವರೆಯಲಿ ಎಂಬುದು ಎಲ್ಲರ ಆಶಯವಾಗಿದೆ. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ಇಂದು ಗುಡಿಬಂಡೆ ಪಟ್ಟಣದ ತರಕಾರಿ ಮಾಂಸದ ಅಂಗಡಿಗಳು ಹಾಗೂ ಚಿಕನ್ ಅಂಗಡಿಗಳ ಮೇಲೆ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿ ರಾಜಶೇಖರ್ ನೇತೃತ್ವದಲ್ಲಿ ಹಠಾತ್ ದಾಳಿ ನಡೆಸಿ ಪ್ಲಾಸ್ಟಿಕ್ ಚೀಲಗಳನ್ನು ವಶಪಡಿಸಿಕೊಂಡು ದಂಡ ವಿಧಿಸಲಾಯಿತು. ಪಟ್ಟಣದ ತರಕಾರಿ ಮಾಂಸದ ಅಂಗಡಿಗಳು ಹಾಗೂ ಚಿಕನ್ ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ ಚೀಲಗಳ ಬಳಕೆಯಾಗುತ್ತಿದೆ ಎಂಬ ಮಾಹಿತಿಯ ಮೇರೆಗೆ ಈ ದಾಳಿ ನಡೆಸಲಾಯಿತು. ಈ ಸಮಯದಲ್ಲಿ ಕೆಲವು ಅಂಗಡಿಗಳ ಮಾಲೀಕರು ಮಾತನಾಡಿ, ಪ್ಲಾಸ್ಟಿಕ್ ಚೀಲವಿಲ್ಲದೆ ನಾವು ಮಾಂಸವನ್ನ ಕೊಡುವುದು ಹೇಗೆ? ಇದಕ್ಕೆ ಒಂದು ಪರ್ಯಾಯ ಪರಿಹಾರ ಕೊಡಿ, ಇಲ್ಲವೇ ಪ್ಲಾಸ್ಟಿಕ್ ಚೀಲ ತಯಾರಿಸುವ ಕಾರ್ಖಾನೆಗಳನ್ನ ಮುಚ್ಚಿಸಿ ಎಂದು ಅವರದೇ ವಾದ ಮಾಡಿದರು. ಕೆಲವು ವರ್ಷಗಳ ಹಿಂದೆ ಮಾಂಸಕ್ಕಾಗಿ ಮನೆಯಿಂದ ಡಬ್ಬಿ ತರಕಾರಿಗೆ ಚೀಲ ತರುವುದು ಮಾಮೂಲಿಯಾಗಿತ್ತು, ಅದನ್ನೇ ಮುಂದುವರಿಸಿದರೆ ಆಯಿತು ಎಂದು ಅಧಿಕಾರಿಗಳು ಹೇಳಿದರು. ಇನ್ನು ಈ ಸಮಯದಲ್ಲಿ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿ ರಾಜಶೇಖರ್ ಮಾತನಾಡಿ, ಸರ್ಕಾರದ ಆದೇಶದಂತೆ ಪ್ಲಾಸ್ಟಿಕ್ ಚೀಲಗಳನ್ನು ವಶಪಡಿಸಿಕೊಂಡು ದಂಡ ವಿಧಿಸುವ ಕಾರ್ಯ ಮಾಡುತ್ತಿದ್ದೇವೆ. ಮುಂದೆ ಇದೇ ರೀತಿ ಪ್ರತಿ ಅಂಗಡಿಗಳಿಗೂ ಭೇಟಿ ನೀಡಿ ಪ್ಲಾಸ್ಟಿಕ್ ಮುಕ್ತ ಪಟ್ಟಣವಾಗಿಸಲು ಶ್ರಮಿಸುತ್ತೇವೆ ಎಂದರು. ಪಟ್ಟಣ ವ್ಯಾಪ್ತಿಯಲ್ಲಿ ಯಾರ್ಯಾರು ಕ್ಯಾರಿ ಬ್ಯಾಗ್ಸ್ ಮಾರ್ತಾ ಇದ್ದಾರೆ ಅವ್ರಿಗೆ ದಂಡ ಕೂಡ ಹಾಕ್ತಾ ಇದ್ದೀವಿ. ಕ್ಯಾರಿ ಬ್ಯಾಗ್ಸ್ ಕೂಡ ನಾವು ವಶಪಡಿಸ್ಕೊಳ್ತಾ ಇದ್ದೀವಿ. ಅದನ್ನು ಈಗ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಆಮೇಲೆ ಎಲ್ಲ ಮಟನ್ ಅಂಗಡಿಗೂ ಕೂಡ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಅವರು ಹೊರಗಡೆ ನೇತಾಕಿರೋದು ಕಂಡು ಬಂದಿರೋದನ್ನು ಅದನ್ನು ಸಾರ್ವಜನಿಕರು ಆಮೇಲೆ ವಾಹನಗಳೆಲ್ಲ ಓಡಾಡ್ತಾ ಇರ್ತವೆ, ಡಸ್ಟ್ ಎಲ್ಲ ಬೀಳ್ತಾ ಇರುತ್ತೆ ಅಂತೇಳಿ ಮಟನ್ ಎಲ್ಲ ಎತ್ತಿ ಅಂಗಡಿ ಒಳಗಡೆಗೆ ಹಾಕೋ ವ್ಯವಸ್ಥೆ ಕೂಡ ನಾವು ಪಟ್ಟಣ ಪಂಚಾಯಿತಿ ವತಿಯಿಂದ ಕಾರ್ಯರೂಪಕ್ಕೆ ತರ್ತಾ ಇದ್ದೀವಿ. ಚಿಕನ್ ಅಂಗಡಿಗಳು, ಮಟನ್ ಅಂಗಡಿಗಳು ಹಾಗೂ ಪ್ರತಿಯೊಂದು ಶಾಪ್ಸು ಕೂಡ ನಾವು ಪರಿಶೀಲನೆ ಮಾಡಿ ಪ್ಲಾಸ್ಟಿಕ್ ಅವರು ಕಂಡು ಬಂದರೆ ಪ್ಲಾಸ್ಟಿಕ್ ಕವರ್ ರೈಡ್ ಮಾಡೋದು, ಅವ್ರ ಹತ್ರ ದಂಡ ವಿಧಿಸೋ ಕಾರ್ಯಕ್ರಮವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ವಿ. ಇನ್ನು ಈ ಸಮಯದಲ್ಲಿ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿ ರಾಜಶೇಖರ್, ಆರೋಗ್ಯ ನಿರೀಕ್ಷಕ ಶಿವಣ್ಣ, ಮೇಲ್ವಿಚಾರಕ ಪದ್ಮನಾಭ, ಉಸ್ಮಾನ್, ಶಂಕರ್ ಹಾಗೂ ಸಿಬ್ಬಂದಿಗಳಿದ್ದರು. ವಿರಾಜಶೇಖರ್, ಅಮೋಕ್ ಟಿವಿ, ಗುಡಿಬಂಡೆ. ಗ್ರಾಮೀಣ ಭಾಗದ ರೈತರನ್ನು ಪದೇ ಪದೇ ಸರ್ಕಾರಿ ಕಚೇರಿಗಳಿಗೆ ಅಲಿಸುವುದನ್ನು ಬಿಟ್ಟು ತ್ವರಿತವಾಗಿ ಕೆಲಸ ಮಾಡಿಕೊಡಬೇಕು. ನಿಯಮದ ಪ್ರಕಾರ ರೈತರ ಹೆಸರಿಗೆ ಜಮೀನನ್ನು ಖಾತೆ ಹಾಗೂ ದುರಸ್ತಿ ಮಾಡಿಕೊಡದೆ ಸತಾಯಿಸುವುದು ತಪ್ಪು. ರೈತರು ಮತ್ತು ಬಡವರನ್ನು ಕಚೇರಿಗೆ ಹೆಚ್ಚು ತಿರುಗಾಡಿಸಬೇಡಿ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾದ ರಘುನಾಥ್ ರೆಡ್ಡಿ ಮತ್ತು ಪದಾಧಿಕಾರಿಗಳು ಹೇಳಿದರು. ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ರೈತರ ಕುಂದು ಕೊರತೆಗಳ ಸಭೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ತಾಲೂಕಿನ ಹಲವಾರು ಜನ ಬಡವರು ಪಡಿತರ ಚೀಟಿಗಾಗಿ ಅರ್ಜಿ ಸಲ್ಲಿಸಿದ್ದು, ಪಡಿತರ ಚೀಟಿ ನೀಡುವುದರಲ್ಲಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಹಳ ವಿಳಂಬ ಮಾಡುತ್ತಿದ್ದಾರೆ. ಪ್ರತಿನಿತ್ಯ ಹಳ್ಳಿಗಳಿಂದ ಪಡಿತರ ಚೀಟಿಗಾಗಿ ರೈತರು ಬಂದು ಸಂಬಂಧಪಟ್ಟ ಕಚೇರಿ ಮುಂಭಾಗ ಕಾದು ಕಾದು ಸುಸ್ತಾಗುತ್ತಿದ್ದಾರೆ. ಆದರೂ ಅವರಿಗೆ ಪಡಿತರ ಚೀಟಿ ಸಿಗುತ್ತಿಲ್ಲ ಎಂದು ಹೇಳಿದರು. ಇಲಾಖೆ ಕ್ರೇಟು ತಹಸೀಲ್ದಾರ ಇರ್ಬೋದು, ಇಂಥ ಅಧಿಕಾರಿಗಳಿಂದ ತಾಲೂಕು ಕೆಲಸಗಳು ಯಾವಾಗ ಆಗ್ತಾ ಇಲ್ಲ. ಭಾಳಷ್ಟು ಸ್ಟಾಫ್ ನಮ್ಮ ತಾಲೂಕಲ್ಲಿ ಬರ್ತಾ ಇದೆ. ಮಾನ್ಯ ಜಿಲ್ಲಾಧಿಕಾರಿಗಳಾಗಲಿ, ಮಾನ್ಯ ಮುಖ್ಯಮಂತ್ರಿಗಳಾಗಲಿ, ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಲಿ, ಮಾನ್ಯ ದಂಡಾಧಿಕಾರಿಗಳು, ಈಗಲೇ ಏನೊಂದು ಸ್ಟಾಫ್ ಕಮ್ಮಿ ಇದೆಯೋ ಯಾವ ಸರ್ವೆ ಆರಿಸಲಾಗಿರ್ಬೋದು, ಮತ್ತು ಈ ಭಾಗದಲ್ಲಿ ಇರುವಂಥ ನಮ್ಮ ಇಲಾಖೆಯಲ್ಲಿ ತಾಲೂಕು ಸರ್ವೆ, ತಾಲೂಕು ಪ್ರವೀಣ ಏನು ಬರ್ತದೋ, ಎಲ್ಲ ಭಾಗಗಳಲ್ಲಿ
ಪ್ರವೀಣ ಅಧಿಕಾರಿಗಳನ್ನು ಹೆಚ್ಚಾಗಿ ಮಾಡಿಕೊಂಡು ಜಿಲ್ಲೆಯಲ್ಲಿ ದೊಡ್ಡ ತಾಲೂಕು ಅದಕ್ಕೆ ಸ್ಪಂದಿಸಿದ್ರೆ ಬಹಳಷ್ಟು ಕೆಲಸಗಳು ರೈತರಿಗೆ ಆಗುತ್ತದೆ, ಅವ್ರ ಕಷ್ಟಕ್ಕೆ ಒಂದು ಹೆಸರು ಬರ್ತದೆ ಅಂತ ನನ್ನ ದಂಡಾಧಿಕಾರಿಗಳಿಗೆ ತಿಳಿಸುತ್ತಾ ಸಾಯಬರು ಹೋದ ತಕ್ಷಣ ಯಾವುದೇ ಅಧಿಕಾರಿಗಳು ಇಲ್ಲಿರೋಲ್ಲ, ನೂರಾರು ಕೆಲಸಗಳು ಸಾಯಬರು ಇರ್ತಾರೆ. ಇನ್ನು ಬೆಂಗಳೂರಲ್ಲಿ ಆಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಬೇರೆ ಕಡೆಗಳು ಎಲ್ಲ ಎಲ್ಲ ಪೈಲುಗಳನ್ನು ಸಾಯಬರ್ತಾರೆ. ಆಯ್ಕೆ ಬರ್ತಾರೆ ಇಲ್ಲಿ ತಗೊಂಡು ಕೇಸ್ ಬರ್ತಾರ, ಹಿಂಗೆ ಯಾವತ್ತೇ ಹೇಳ್ಬಿಟ್ಟು ಕರೆಕ್ಟಾಗಿ ಅಲ್ಲಿಂದ ಗೈಡ್ಲೈನ್ಸ್ ಕೊಡ್ತಾರೆ. ಸಾಯಬ್ರ ಹತ್ರ ಹೆಂಗೆ ಬರ್ತಾ ಇದ್ರು ಬರ್ತಾ ಇತ್ತು, ಇಲ್ಲಿರುವಂಥ ಅಧಿಕಾರಿಗಳೇ ಗೈಡ್ಲೈನ್ಸ್ ಕೊಡ್ತಾ ಇರ್ತಾರೆ. ಎಲ್ಲಕ್ಕೂ ಸಾಯಬ್ರೆ ಇರಬೇಕು ಅನ್ನೋ ಮಟ್ಟದಲ್ಲಿ ಇಲ್ಲಿ ಮಾಡ್ತಾ ಇರುವಂಥ ಅಧಿಕಾರಿಗಳಿಗೆ ಭಾಳಷ್ಟು ಸಾಯಬ್ರಿಗೂ ತೊಂದರೆ ಆಗಿದೆ, ರೈತರಿಗೂ ತೊಂದರೆ ಆಗಿದೆ, ಅವರಿಂದ ಭಾಳಷ್ಟು ಕಷ್ಟಗಳನ್ನು ಎಲ್ಲರೂ ಅನುಭವಿಸ್ಬೇಕಾದಂಥ ಸಂದರ್ಭ ಇಲ್ಲಿ ಕೆಲಸ ಮಾಡೋದ್ರಿಂದ ಭಾಳಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದರು. ಮತ್ತು ಒಂದನೇ ಭಾಗ ಭಾಳಷ್ಟು ಟೌನಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚಿನ ಪಾಪ್ಯುಲೇಷನ್ ಇರುವಂಥ ಟೌನ್, ಟೌನ್ಗೊಂದು ಕಸಬಾಬ್ಲಿಗೊಂದು ಒಂದು ಬದಲಾವಣೆ ಮಾಡಿಕೊಳ್ಬೇಕು ಅಂತ ಅನೇಕ ಅರ್ಜಿಗಳು ಸಲ್ಲಿಸಿದ್ದೀವಿ. ಅತಿ ಶೀಘ್ರದಲ್ಲೇ ತಹಸೀಲ್ದಾರ್ ಸಾಹೇಬ್ ಮಾಡಬೇಕು ಅಂತ ಮೊದಲನೇದಾಗಿ ಎರಡು ಮೇಡಮ್ ಅವರು ಭಾಳಷ್ಟು ಕೆಲಸಗಳು ಮಾಡ್ತಾ ಇಲ್ಲ. ಅಲ್ಲಿ ಹೋದ್ರೆ ಪಾಪ ಮುದುಕರು ಎಲ್ಲರೂ ಬರ್ತಾರೆ, ಹೆಣ್ಮಕ್ಕಳು ಮಗು ತಗೊಂಡ್ಬರ್ತಾರೆ, ಅಲ್ಲಿ ಚೇರು ಕೂಡ ಆಗಲ್ಲ, ಆಯ್ನ ಮಾತ್ರ ಕೂತ್ಕೊಂಡು ಮಾತಾಡ್ತಾರೆ ಬಿಟ್ಟರು ಒಂದು ಕಾರ್ಡ್ ಆದರೂ ಕೊಡೋಕ್ಕಾಗಲಾಗಲಿ ಇನ್ನೊಂದು ಭಾಗ ಹೋಗಲಿ ಆರು ಕಡೆ ಕೊಡೆಯಾಗಲಿ ಅಂತ ಭಾಳಷ್ಟು ಜಾಸ್ತಿ ಆಗ್ತದೆ. ಎರಡನೇ ಭಾಗ ಎಲ್ಲ ಕಚೇರಿಗಳಲ್ಲಿ ಆಗ್ಬೋದು ಎಲ್ಲ ಈ ಬ್ರೋಕರ್ ಸಿಸ್ಟಮ್ ಭಾಳಷ್ಟು ಜಾಸ್ತಿ ಆಗ್ತದೆ. ಇನ್ನು ತಾಲೂಕು ಕಚೇರಿಯಲ್ಲಿರುವ ರೆಕಾರ್ಡ್ ಕೊಠಡಿಯಲ್ಲಿ ರೈತರು ದಾಖಲಾತಿಗಳು ಕೇಳಿದರೆ ಅಲ್ಲಿ ಕೆಲಸ ನಿರ್ವಹಿಸುವ ಸಿಬ್ಬಂದಿ ದಲ್ಲಾಳಿಗಳಿಗೆ ಕೂಡಲೇ ದಾಖಲಾತಿಗಳು ನೀಡುತ್ತಿದ್ದಾರೆ, ರೈತರಿಗೆ ಮಾತ್ರ ವಿಳಂಬ ಮಾಡುತ್ತಿದ್ದಾರೆ ಎಂದು ದೂರಿದರು. ಇನ್ನು ತಾಲೂಕು ಕಚೇರಿಯಲ್ಲಿ ಕೆಲಸ ನಿರ್ವಹಿಸುವ ಕೆಲ ಸಿಬ್ಬಂದಿಗಳು ಪ್ರತಿಯೊಂದು ಕೆಲಸಕ್ಕೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಎಂದು ಉಡಾಫೆ ಉತ್ತರ ಕೊಡುತ್ತಾರೆ. ತಾಲೂಕು ಕಚೇರಿಯಲ್ಲಿ ಆಗುವ ಕೆಲಸಕ್ಕೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗುವ ಅವಶ್ಯಕತೆ ಏನಿದೆ ಎಂದರು. ಇನ್ನು ತಾಲೂಕು ದಂಡಾಧಿಕಾರಿಗಳಾದ ಡಿ ಹನುಮಂತರಾಯಪ್ಪನವರು ಮಾತನಾಡಿ, ತಾಲೂಕು ಕಚೇರಿಯಲ್ಲಿ ರೈತರಿಗೆ ಆಗುತ್ತಿರುವ ಸಮಸ್ಯೆಗಳನ್ನು ಶೀಘ್ರದಲ್ಲೇ ಬಗೆಹರಿಸಲು ಅಧಿಕಾರಿಗಳ ಜೊತೆ ಸಭೆ ನಡೆಸುತ್ತೇನೆ ಎಂದು ಭರವಸೆ ನೀಡಿದರು. ಅದೇ ರೀತಿ ಈ ಒಂದು ಸಭೆಗೆ ನಮ್ಮ ಮಾಧ್ಯಮ ಹತ್ರನೂ ಇಲ್ಲಿ ಕೆಲವು ಸಮಸ್ಯೆಗಳು ಇರೋದ್ರ ಬಗ್ಗೆ ನಮ್ಮ ಮಾಹಿತಿ ಇದೆ. ಆರ್ ಆರ್ ಟಿ ಐ ಕೆಲಸ ಕಾರ್ಯಕ್ರಮ ಖಂಡಿತವಾಗಿ ಆಗಿಲ್ಲ ಅನ್ನೋದು ಮಾಹಿತಿ ಇದೆ ಅದ್ರ ಬಗ್ಗೆ. ಹಾಗೂ ಈಗ ಒಂದಿಬ್ಬರು ರಜದಲ್ಲಿದ್ದಾರೆ, ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಅಂತ ರಜಾ ಇರೋದ್ರಿಂದ ನಾನು ಬೇರೆ ಪರ್ಯಾಯವಾಗಿ ಬೇರೆ ಕೆಲಸವನ್ನು ಹಾಕಿದ್ದೀನಿ. ಇವಾಗ ಸೋಮವಾರ ಮಾಡ್ತಾರೆ, ಅದ್ರ ಏನು ಸಮಸ್ಯೆ ಇದೆ ಇದು ಮಾಡೋದಿಲ್ಲ. ಆಮೇಲೆ ಬ್ಯಾಂಕಿಗೆ ಸಂಬಂಧಪಟ್ಟಂತೆ ನೀವು ರೈತರು ಸಾಲ ತಗೊಂಡಿರೋದ್ರ ಬಗ್ಗೆ ನಾವು ಬ್ಯಾಂಕ್ನವರ ಹತ್ರ ಒಂದು ಸಭೆ ಕರೆಯಲ್ಲಿ ಆಮೇಲೆ ಅವ್ರ ಜೊತೆ ಚರ್ಚೆ ಮಾಡಿದ್ದೀವಿ. ಅದನ್ನು ಈ ತಿಂಗಳಿಂದ ಸಭೆ ಇಪ್ಪತ್ತೈದು ಬಗ್ಗೆ ಈಗಾಗಲೇ ಈ ತಾಲೂಕಿನ ಮಾನ್ಯ ಶಾಸಕರು ಇದನ್ನು ಸಭೆ ಕರೆದ್ಬಿಟ್ಟು ಅದನ್ನು ಪ್ರತಿ ಶನಿವಾರ ಮಾಡಬೇಕು. ಇನ್ನು ಈ ಸಂದರ್ಭದಲ್ಲಿ ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ವೆಂಕಟರಾಮಯ್ಯ, ಶ್ರೀರಾಮರೆಡ್ಡಿ, ನಾರಾಯಣಗೌಡ, ನಾರಾಯಣಸ್ವಾಮಿ, ಮುನಿಯಪ್ಪ ಸೇರಿದಂತೆ ಹಲವಾರು ರೈತರು ಭಾಗವಹಿಸಿದ್ದರು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಇಂದು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ನಂದಿ ಮಾರುಕಟ್ಟೆಯ ಹತ್ತಿರವಿರುವ ಬಿಲ್ಡಿಂಗ್ ಕಟ್ಟಡ ನಿರ್ಮಾಣವಾಗುತ್ತಿದ್ದು ಇದರಲ್ಲಿ ಸೆಂಟ್ರಿಂಗ್ ಕೆಲಸ ಮಾಡುವ ಕಾರ್ಮಿಕ ಚಂದ್ರಕಾಂತ್ ಭೀಮಪ್ಪ ಕೋಡಕಟ್ಟಿ ಎಂಬುವರಿಗೆ ವಿದ್ಯುತ್ ತಗುಲಿ ಮೃತಪಟ್ಟಿರುವ ಘಟನೆ ನಡೆದಿದೆ. ಸುಮಾರು 40 ವರ್ಷದ ಚಂದ್ರಕಾಂತ್ ಅವರಿಗೆ ಟಿಸಿಯಿಂದ ಮೇನ್ ಲೈನ್ ವೈರ್ನಲ್ಲಿ ಕರೆಂಟ್ ಶಾರ್ಟ್ ಸರ್ಕ್ಯೂಟ್ನಿಂದ ಮೃತಪಟ್ಟಿದ್ದಾನೆ ಎಂದು ತಿಳಿದು ಬಂದಿದೆ. ಚಂದ್ರಕಾಂತ್ ಅವರಿಗೆ ಪತ್ನಿ, 3 ಮಕ್ಕಳಿದ್ದಾರೆ. ಇನ್ನು ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ಮತ್ತು ಪೊಲೀಸ್ ಸಿಬ್ಬಂದಿರವರು ಆಗಮಿಸಿ ಮೃತ ದುರ್ದೈವಿ ಚಂದ್ರಕಾಂತನ ಮೃತದೇಹವನ್ನು ಹೊರಗೆ ತೆಗೆದಿದ್ದಾರೆ. ಈ ಕುರಿತು ಬಸವನ ಬಾಗೇವಾಡಿಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹಾಂ, ಮಡಿ ಹೋಗಿ ಮುಸಿದೆ, ಹಿಂಗೆ ಆಗ್ತದೆ ನೆಕ್ಸ್ಟ್ ಹೋಗಿಲ್ಲ, ಹಿಂಗೆ ಆಯಿತು. ಹಾಂ, ಮಡಿ ಹೋಗಿ ಮುಸಿದೆ, ಹಿಂಗೆ ಆಗ್ತದೆ ನೆಕ್ಸ್ಟ್ ಹೋಗಿಲ್ಲ, ಹಿಂಗೆ ಆಯಿತು. ಹಾಂ, ಮಡಿ ಹೋಗಿ ಮುಸಿದೆ, ಹಿಂಗೆ ಆಗ್ತದೆ ನೆಕ್ಸ್ಟ್ ಹೋಗಿಲ್ಲ, ಹಿಂಗೆ ಆಯಿತು. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.